ವಿಪರಣ ಇಲ್ಲ, ನನಗೆ ಯಾರು ಶತ್ರುಗಳೇ ಇಲ್ಲ. ನಾನು ಯಾವುದಾದ್ರೂ ಸಹಿತ ಹೌದು ಸರ್, ನಾವು ಇಬ್ರು ಅಣ್ಣ ತಮ್ಮ ತರ ಇದ್ದೀವಿ. ಯಾಕಾಗೈತೆ ಅನ್ನೋದು ಅವ್ರನ್ನೇ ಕೇಳಿ ನೋಡ್ಬೇಕು ನೀವು. ಯಾರು ಇಲ್ಲ, ಯಾರು ಸಂಬಂಧ ಇಲ್ಲ. ಅದು ಓವರ್ ಸ್ಮಾರ್ಟ್ ಆಗಿರುವಂಥದ್ದು ಅವರೇ ಕಾರಣ. ನನಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಎಲ್ಲರೂ ಒಂದೇ ಹೋಗ್ರಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ಇನ್ಕ್ಲೂಡ್ ವೇದಿಕೆ ಮೇಲೆ ಇದ್ದಂಥವ್ರು ಹಿಡಿದು ಸರಿಯಲ್ಲ ಒಟ್ಟರು ಒಂದೇ ಹೋಗ್ರಿ ಅನ್ನೋಂಥ ಬುದ್ಧಿ ಮಾತೇ ನನಗೆ ಹೇಳಿದ್ದಾರೆ. ಆಯ್ತು ನಾನು ತಿದ್ಕೊಂಡು ಹೋಗ್ತೀನಿ ಅಂತೇಳಿ ಕಳೆದ 3 ವರ್ಷಗಳಿಂದ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ನಾನು ಒಂದೇ ಸಲ ಉತ್ತರ ಕೊಟ್ಟಿದ್ದೆ. ಆಮೇಲೆ ಇಲ್ಲಿ ಚುನಾವಣೆ ಆಗಿ ಸೋತಿದ್ರೂ ಸಹಿತ ನಾನು ಉತ್ತರ ಕೊಟ್ಟಿರಲಿಲ್ಲ, ನೀನು ಉತ್ತರ ಕೊಟ್ಟಿದ್ದೆ. ಮನುಷ್ಯರ ತಾಳ್ಮೆ ಅನ್ನೋದು ಇರ್ತದಲ್ಲ, ಎಲ್ಲಿವರೆಗೆ ಬಗ್ತಾರೆ, ಭೂಮಿ ಮುಟ್ಟೋವರೆಗೆ ಬಗ್ತಾರೆ. ಅದಾದ್ಮೇಲೆ ಅವ್ರು ಉತ್ತರ ಕೊಡಲೇಬೇಕಾಗುತ್ತೆ. ಇಲ್ಲಿಕಂದ್ರೆ ನಾವು ಅವ್ರು ಮಾಡುವ ಆಪಾದನೆ ಒಪ್ಕೋಬೇಕಾದಂಗೆ ಆಗುತ್ತೆ. ಮೌನಂ ಸಮ್ಮತಿ ಲಕ್ಷಣ ಮತ್ತ ನಾನು ಹೇಳಿದೆಲ್ಲ ಸರ್, ನಾನು ಆ ಸಮಾಜದಲ್ಲಿ ಇದ್ದಾಗ ನನ್ನ ರೋಲ್ ಏನೋ ನಾವು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಪ್ರಯತ್ನ ಮಾಡಿರುವಂಥ ಹಿನ್ನೆಲೆಯಲ್ಲಿ CC ಪಾಟೀಲ್ ಪ್ರಯತ್ನ ಮಾಡಿರುವಂಥ ಹಿನ್ನೆಲೆಯಲ್ಲೇ 2A ಬದಲಾಗಿ 2D ಅನ್ನು ಕೊಟ್ಟು 2A ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ದೀವಿ. ಇನ್ನೂ 2 ಪೀಠ ಮಾಡ್ತೀವಿ. ಯಾಕಂದ್ರೆ ಇದು 80 ಲಕ್ಷ ಜನ ಇದ್ದಾರೆ. ಇವತ್ತು ಹರಿಹರ ಪೀಠದಲ್ಲಿ ಇತ್ತಂದ್ರೆ ಇಲ್ಲಿ ಬಿಜಾಪುರದಲ್ಲಿ ಏನಾದರೂ ಘಟನೆ ನಡೆದ್ರೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೂ ವಿರಸ ಲಿಂಗಾಯತ ಸಮಾಜದಲ್ಲಿ ಶುಭ ಕಾರ್ಯಕ್ರಮ ಸ್ವಾಮೀಜಿಯವ್ರು ಬೇಕು, ಅಶುಭ ಕಾರ್ಯಕ್ರಮ ಬೇಕು. ಅವಾಗ ಎಲ್ಲ 80 ಲಕ್ಷ ಜನರಿಗೂ ಸಹಿತ ಅವ್ರು ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಎಲ್ಲೆಲ್ಲಿ ಸಮೀಪ ಇರ್ತಾರೆ ಅವ್ರಿಗೆಲ್ಲರಿಗೂ ಮುಟ್ಟುವಂಥ ಕೆಲಸ ಆಗಬೇಕು. ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜದ ಹಿರಿಯರು, ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರು ಸೇರೇನೆ ಅದು ಎಲ್ಲರಿಗೂ ಅತಿ ಸಮೀಪದಲ್ಲಿ ಪೂಜ್ಯರು ಸಿಗಬೇಕು ಅನ್ನೋಂಥದ್ರಲ್ಲಿ, ಒಟ್ಟರು ಒಂದಾಗಿ ಹೋಗ್ಬೇಕು ಅನ್ನೋಂಥದ್ರಲ್ಲಿ ವಿಚಾರ ಇದೆ. ಯಾರಿಗೆ ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು. ಅವ್ರೇನು ನಾವು ವಿರೋಧ ಮಾಡಲ್ಲ, ಪರವಾಗಿ ಮಾಡಲ್ಲ ಸರ್. ಅವ್ರು ಯಾವ್ದು ಡಿಸಿಷನ್ ತಗೋತಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಏನಾಗಲ್ಲ, ಏನಾಗಲ್ಲ, ನಮ್ಮ ಪಕ್ಷದವರಲ್ಲ ಅವ್ರು. ಇವತ್ತು ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಪಕ್ಷದವರೇನೆ. ಅವ್ರೇನು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇಲ್ಲಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.